ನಾನೆಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ದಿನಗಳಿಂದ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಸರ್ವರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಇದಕ್ಕೆ ಸಂಬಂಧವಾಗಿ ಲೈಟಿಂಗ್ ಮೊನ್ನೆ ನಾವು ಒಂದು ಪೋಸ್ಟರ್ನ ನೋಡಿದ್ವಿ. ರಾಜಕಾರಣಿಯೂ ಆಗಿ ಮಂತ್ರಿಯೂ ಆಗಿ ನಿರ್ಮಾಪಕರಾಗಿರ್ತಕ್ಕಂಥ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡರ ಬಗ್ಗೆ ಚಿತ್ರವನ್ನು ಮಾಡ್ತೇವೆ. ಇದಕ್ಕೆ ಸಂಬಂಧಿಸಿದಾಗಿ ಮಾತನಾಡಬೇಕು, ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಕರೆಸಿ ಐತಿಹಾಸಿಕ ಹಿನ್ನೆಲೆಯ ಸ್ಪಷ್ಟತೆ ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ನಾಡಿನವರೇ ಆದರೂ ಕೂಡ ಒಂದು ಸಮುದಾಯದ ಅಸ್ಮಿತೆ ಮತ್ತು ಪ್ರತಿನಿಧಿತ್ವವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಮತ್ತು ಇಬ್ಬರು ವ್ಯಕ್ತಿಗಳನ್ನು ಇಟ್ಟುಕೊಂಡು ಸಿನಿಮಾವನ್ನು ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಚಿಯಾದ ಸೂಕ್ತವಾದ ಕಾಲ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಸಾಕಷ್ಟು ವಿಚಾರಗಳನ್ನು ಅವರು ಕೇಳಿದಾಗ ನಾವು ಅವ್ರಿಗೆ ಹೇಳಿದ್ವಿ ಯಾಕಾಗಿ ಅದು ಸೂಕ್ತ ಅಲ್ಲ ಅಂತ. ಅದನ್ನು ಮನಗಂಡ ಮೇಲೆ ಅವರು ಯಾರಿಗೂ ಕೂಡ ನೋವನ್ನು ಮಾಡ್ತಕ್ಕಂಥ ಉದ್ದೇಶ ನಮಗೆ ಇಲ್ಲ, ಆ ಕಾರಣ ನಿಮ್ಮ ನಿರ್ದೇಶನದ ಮೇರೆಗೆ ಈ ಪ್ರಯತ್ನವನ್ನು ಇವತ್ತಿಗಲ್ಲ ಎಂದೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಮಾತಿನ ಕೊಟ್ಟು ಹೋಗಿದ್ದಾರೆ. ಇಷ್ಟು ಮಾತು ಉರೇಗೌಡರು ಮತ್ತು ನಂಜೇಗೌಡರು ಸರಿಯಾದ ಸಂಶೋಧನೆ ಆಗದೆ ಅದರ ವಿಚಾರವಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ಅಷ್ಟು ಸೂಕ್ತವಲ್ಲ. ನಮಗೆ ಒಂದು ಗೊತ್ತು, ಇತಿಹಾಸವನ್ನು ಅರಿತವನು ಸರಿಯಾಗಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ. ಇತಿಹಾಸವನ್ನು ಅರಿತವನು ಅಂತಂದರೆ ಆಯಾ ಕಾಲದಲ್ಲಿ ವ್ಯಕ್ತಿಗಳು ಬದುಕಿದ್ದ ಕಾಲದಲ್ಲಿ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಶಿಲಾ ಶಾಸನಗಳಿರ್ಬೋದು, ತಾಳೆಗರಿಗಳಿರ್ಬೋದು, ಅವತ್ತ ಅಥವಾ ಅಂದಿನ ಸಮಕಾಲೀನ ವ್ಯಕ್ತಿಗಳು ಬದುಕಿದ್ದ ಸಮಕಾಲೀನ ಜಗತ್ತಿನ ವ್ಯಕ್ತಿಗಳು ಬರೆದಂಥ ಚರಿತ್ರೆ ಇರ್ಬೋದು, ಇಷ್ಟು ಸಿಗದೇನೆ. ನಂತರದಲ್ಲಿ ಯಾರೇ ಬರೆದನ್ನು ಕೂಡ ಕಾಲ ಮತ್ತು ದೇಶದ ನಂತರದಲ್ಲಿ ಅದು ಸಾಕಷ್ಟು ಗೊಂದಲಕ್ಕೆ ಮತ್ತು ಅನುಮಾನಕ್ಕೆ ಕಾರಣ ಆಗುತ್ತೆ. ಇವತ್ತು ಸಮುದಾಯಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಾಕಷ್ಟು ವಿಚಾರಗಳಿದೆ, ಕೆಲಸಗಳಿದೆ, ಅವೆಲ್ಲವನ್ನು ಕೂಡ ಹಿಂದೆ ಇಟ್ಟು ಈ ವಿಚಾರವನ್ನು ಅಷ್ಟೇ ಮುಂದೆ ಇಟ್ಟುಕೊಂಡು ಬಹಳ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಎಂಬ ಹೇಳಿಕೆಯನ್ನು ಮತ್ತು ಸಜೆಷನ್ನ ಯಾರ್ಯಾರು ಮುಂದೆ ನಿಂತು ಮಾಡ್ತಾ ಇರೋ ಅವರೆಲ್ಲರೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಹೇಳಿ ಆಗಿದೆ. ನಮ್ಮ ಸಿಟಿ ರವಿ ಇರ್ಬೋದು, ಅಶ್ವತ್ಥನಾರಾಯಣ ಅವರಿರ್ಬೋದು, ಗೋಪಾಲಯ್ಯ ಇರ್ಬೋದು, ಅಥವಾ ಈ ವಿಚಾರದಲ್ಲಿ ಯಾರ್ಯಾರು ಮಾತನಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸರಿಯಾದ ಇತಿಹಾಸದ ಹಿನ್ನೆಲೆಯ ಮನದಟ್ಟನ್ನು ಮಾಡಿಕೊಟ್ಟದ್ರಿಂದ ಅವರು ಸುಮ್ಮನೆ ಆಗಬೇಕು, ಸುಮ್ಮನೆ ಆಗಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಕಲ್ಪನೆ ಮಾಡಿಕೊಂಡು ಬರೀತಕ್ಕಂಥದ್ದು ಕಾದಂಬರಿ ಆಗುತ್ತೆ. ಶಾಸನಗಳು ಮತ್ತು ಇತಿಹಾಸದ ಹಿನ್ನೆಲೆಯಲ್ಲಿ ಬರೆದಂತಹದ್ದು ಮುಂದಿನ ಪೀಳಿಗೆಗೆ ಒಂದಿಷ್ಟು ಶಕ್ತಿ ಆಗುತ್ತೆ. ಅಂತಹದ್ದು ಯಾವುದೂ ಕೂಡ ಇದುವರೆಗೂ ಕೂಡ ಕಂಡು ಬಾರದೇ ಇರೋದ್ರಿಂದ ಇಂತಹ ಹೇಳಿಕೆಗಳ ಮುಖಾಂತರ ಯುವಕರಲ್ಲಿ ಮತ್ತು ಸಮಕಾಲೀನ ಜಗತ್ತಿನಲ್ಲಿ ಗೊಂದಲಗಳನ್ನು ಮಾಡಿ ವ್ಯಕ್ತಿಗಳ ಶಕ್ತಿಯನ್ನು ಹಾಳು ಮಾಡಬಾರ್ದು, ಸಮುದಾಯಕ್ಕೆ ಧಕ್ಕೆಯನ್ನು ಕೂಡ ತರಬಾರ್ದು.